शैक्षणिक वर्ष मोदल पाठवान बुद्धन सलहे पाठवान नावत प्रारंभन सलहे पाठवान डॉक्टर निरूपमार बारे सलहे अलहे अंतर मार्गदर्शन नमें बेरवंत मार्गदर्शन अथवा बुद्धिवाद इत उदाहरण हमने तरगति आद ना निम्बर यहा कोर्स तक सैंस तक अथवा कॉमर्स तक अंत सलहतर मार्गदर्शन अथवा तप केसवेवर सरदारी कौन बुद्धिवाद हेतर बुद्धिवाद अथवा मार्गदर्शन ना सलहे अंत बुद्ध बुद्धन समाज विज्ञान कल्तरी मगे शुद्धोधन मायादेवी मगने बुद्ध बौद्ध धर्म स्थापक ने गौतम बुद्ध गौतम बुद्धन सलहेन मार्गदर्शन यारे मार्गदर्शन आ मार्गदर्शन जनिक्रेन ना बुद्धन सलहे पाठ तक मे मदल कविकृति परिचय कड़े हमण कृतिकार परिचय लेखक डॉक्टर निरूपम महिदे लेखन महिदे बरते ना लेखकी अंत अद पुरुष बरद्रे लेखक अंत हे पद्य रचन पुरुष कवि अंत महिदे कवयित्री अंत ना लेखकी अंत लेखकी हूँ डॉक्टर निरूपम संपन्मूल मकल अदे हणवे
ಉದಾಹರಣೆಗೆ ನೀರು ನೆಲ ಕಾಡು ಇವು ಪ್ರಕೃತಿ ನಮಗೆ ನೀಡಿದಂತ ಉಚಿತವಾದಂತಹ ಕೊಡುಗೆಗಳು ಇವುಗಳನ್ನ ಉಪಯೋಗಿಸಿಕೊಂಡು ನಾವು ಸುಖ ಶಾಂತಿ ಸಮೃದ್ಧಿಯ ಜೀವನವನ್ನು ನಡೆಸ್ತಾ ಇದ್ದೇವೆ ಆದರೆ ಇನ್ನೊಂದೆಡೆ ಇದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ನಾವು ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನ ಸರ್ವನಾಶ ಮಾಡಿಕೊಳ್ತಾ ಇದ್ದೇವೆ ಇದು ನನ್ನದೇ ಬೇಕು ಇದು ನನ್ನದೇ ನನಗೆ ಬೇಕಾಗಿರುವಂಥದ್ದು ಬೇರೆಯವರಿಗೆ ನಾನು ಕೊಡುವುದಿಲ್ಲ ಹಂಚಿಕೊಂಡು ತಿನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಇಲ್ಲ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬದುಕೇ ಸರ್ವನಾಶವಾಗಿ ಹೋಗುತ್ತೆ ಸರ್ವರಿಗೂ ಮೀಸಲಾಗಿರುವಂತಹ ನೆಲ ಜಲಗಳನ್ನ ಹಂಚಿಕೊಳ್ಳುವಾಗ ಮಾನವ ವಿವೇಕವನ್ನ ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಈ ನೆಲ ಅಥವಾ ನೀರು ಎನ್ನುವಂಥದ್ದು ಎಲ್ಲರಿಗೂ ಇರುವಂಥದ್ದು ಎಲ್ಲರಿಗೂ ಅದರಲ್ಲಿ ಇದು ನನ್ನದು ನನ್ನದು ಏನು ಅಂತ ಹೇಳಲಿಕ್ಕೆ ಇದೆಯಾ ಮಕ್ಕಳೇ ಖಂಡಿತ ಇಲ್ಲ ನೆಲ ಜಲ ಎನ್ನುವಂಥದ್ದು ಭೂಮಿಯ ಮೇಲೆ ಬದುಕುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೀಸಲಾಗಿರುವಂಥದ್ದು ಆದ್ರೆ ನಾವೇನೊಂದು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದು ನನ್ನದೇ ಬೇಕು ನನಗೇನೇ ಬೇಕು ನನ್ನದೇ ಎನ್ನುವಂತಹ ಒಂದು ಸ್ವಾರ್ಥವನ್ನ ಸ್ವಾರ್ಥದಿಂದ ಬದುಕ್ತಾ ಇದ್ದೇವೆ ಈಗ ಉದಾಹರಣೆಗೆ ನಿಮಗೆ ಗೊತ್ತಿರಬಹುದು ಕರ್ನಾಟಕ ಮತ್ತು ತಮಿಳುನಾಡಿನ ಎರಡು ರಾಜ್ಯಗಳು ಕೂಡ ಕಾವೇರಿ ನದಿ ನೀರಿಗೋಸ್ಕರ ನಿರಂತರ ಜಗಳವನ್ನ ಮಾಡ್ತಾ ಇವೆ ಕರ್ನಾಟಕ ಹೇಳ್ತಾ ಇದೆ ಇದು ನೀರು ನನಗೆ ಬೇಕು ಕಾವೇರಿ ನದಿ ನೀರು ಸಂಪೂರ್ಣವಾಗಿ ನನಗೇನೆ ಬೇಕು ಅಂತ ಹೇಳಿ ಕರ್ನಾಟಕ ಹೇಳಿದ್ರೆ ಆಚೆಯಿಂದ ತಮಿಳುನಾಡು ಹೇಳುತ್ತೆ ನನಗೇನೆ ಬೇಕು ಕರ್ನಾಟಕ ಅದರ ನೀರು ಆ ಕಾವೇರಿ ನದಿಯ ನೀರು ನನಗೇನೆ ಬೇಕು ಅಂತ ಹೇಳ್ತಾ ಇದೆ ಇದರಿಂದ ನಿರಂತರವಾಗಿ ವೈಮನಸ್ಸು ಉಂಟಾಗ್ತಾ ಇದೆ ಎರಡು ರಾಜ್ಯಗಳು ಆ ನದಿಯ ನೀರನ್ನ ಹಂಚಿಕೊಂಡು ಬದುಕಬಹುದು ಎರಡೂ ರಾಜ್ಯಗಳ ರೈತರು ಹಂಚಿಕೊಂಡು ಸುಖ ಸಮೃದ್ಧಿಯ ಜೀವನವನ್ನು ನಡೆಸಬಹುದು ಆದ್ರೆ ಹಾಗೆ ಆಗ್ತಾ ಇಲ್ಲ ನನಗೇನೆ ಬೇಕು ಎನ್ನುವಂತಹ ಒಂದು ಸ್ವಾರ್ಥ ಮನೋಭಾವನೆ ಮನುಷ್ಯನಲ್ಲಿ ಇಂದು ಬೆಳೆದು ಬಿಟ್ಟಿದೆ ಈ ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ ಯುದ್ಧ ನಿಜವಾಗಿ ಯುದ್ಧವನ್ನ ಮಾಡಿದ್ರೆ ಹಲವಾರು ಜನರು ಇನ್ನು ಪ್ರಾಣವನ್ನ ಕಳ್ಕೊಳ್ತಾರೆ ಹಲವಾರು ಮಹಿಳೆಯರು ತನ್ನ ಗಂಡಂದಿರನ್ನ ಕಳೆದುಕೊಂಡು ವಿಧವೆಯರಾಗ್ತಾರೆ ಕೈ ಕಾಲುಗಳನ್ನ ಕಳೆದು ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ ಯುದ್ಧದಿಂದ ಯಾರಿಗಾದ್ರೂ ಮಕ್ಕಳೇ ಖಂಡಿತ ಇಲ್ಲ ಆದ್ರೂ ಕೂಡ ಮನುಷ್ಯನಿಗೆ ಗೊತ್ತಿದೆ ಯುದ್ಧದಿಂದ ಒಳ್ಳೆದಾಗೋದಿಲ್ಲ ಅಂತ ಹೇಳಿ ಗೊತ್ತಿದೆ ಆದ್ರೂ ಕೂಡ ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಕೇವಲ ಒಂದು ವಿವೇಕವನ್ನ ಕಳೆದುಕೊಂಡು ಕ್ಷುಲ್ಲಕ ಕಾರಣಕ್ಕಾಗಿ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ ಇದರಿಂದ ಯಾರಿಗೂ ಒಳ್ಳೆದಲ್ಲ ಎನ್ನುವುದು ಗೊತ್ತಿದ್ರು ಕೂಡ ಇನ್ನು ಮನುಷ್ಯ ಬದುಕಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಇನ್ನು ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ನಮ್ಗೆ ಮೂಲಭೂತವಾಗಿ ಬೇಕೇ ಬೇಕು ಗಾಳಿ ಬೇಕು ಗಾಳಿ ಇಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆಯಾ ಒಂದು ಕ್ಷಣನೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಇಲ್ಲದೆ ಒಂದು ಎರಡು ಮೂರು ದಿನ ನಾವು ಬದುಕಬಹುದು ಆದ್ರೆ ನಾವು ಉಸಿರಾಡುವಂತಹ ಆಮ್ಲಜನಕ ನಮಗೆ ಇಲ್ಲ ಅಂತ ಹೇಳಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆಯಾ ಮಕ್ಕಳೇ ಖಂಡಿತ ಸಾಧ್ಯನೇ ಇಲ್ಲ ಜೊತೆಗೆ ನೀರು ಬೇಕೇ ಬೇಕು ಕುಡಿಯಲಿಕ್ಕೆ ನೀರು ಬೇಕೇ ಬೇಕು ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಸುಖ ಶಾಂತಿ ನೆಮ್ಮದಿಗಳು ಕೂಡ ಮುಖ್ಯ ನಮ್ಮ ಹತ್ರ ಬೇಕಾದಷ್ಟು ಸಂಪತ್ತು ಬೇಕಾದಷ್ಟು ಹಣ ಇದ್ರೂ ಕೂಡ ನಮ್ಮಲ್ಲಿ ನೆಮ್ಮದಿ ಎನ್ನುವುದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಚೆನ್ನಾಗಿರ್ತದ ಖುಷಿಯಾಗಿರ್ಲಿಕ್ಕೆ ಸಾಧ್ಯನ ಖಂಡಿತ ಸಾಧ್ಯನೇ ಇಲ್ಲ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನ ವಿವೇಕದಿಂದ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಬೇಕು ನಮ್ಮ ಬದುಕಿನಲ್ಲಿ ಕಷ್ಟಗಳು ಬರುವುದು ಸಹಜ ಸಮಸ್ಯೆಗಳು ಬರುವುದು ಸಹಜ ಸಮಸ್ಯೆಗಳು ಬಂದ ಕೂಡಲೇ ಅಯ್ಯೋ ದೇವರು ಯಾಕಾಯ್ತು ಹೀಗೆ ಅಂತ ಹೇಳಿ ದುಃಖಿಸ್ತಾ ಕೂತ್ಕೊಳ್ಳುವುದು ಸರಿನಾ ಅಥವಾ ಸಮಸ್ಯೆಗಳು ಬಂದ ಕೂಡಲೇ ಜಗಳ ಮಾಡುವುದಿರ್ಬೋದು ಅಥವಾ ವೈಮನಸ್ಸನ್ನ ಬೆಳೆಸ್ಕೊಂಡಿರ್ಬೋದು ಹೀಗೆ ಮಾಡುವುದು ಸರಿಯಾ ಖಂಡಿತ ಸರಿಯಲ್ಲ ಸಮಸ್ಯೆಗಳು ಬಂದಾಗ ವಿವೇಕದಿಂದ ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬೇಕು ಇಲ್ಲಿ ಗೌತಮ ಬುದ್ಧ ಆ ಅಲ್ಲಿನ ಜನರಿಗೆ ಏನೋ ಒಂದು ಸಮಸ್ಯೆ ಬಂದಿದೆ ಆ ಸಮಸ್ಯೆಯನ್ನು ಅವನು ವಿವೇಕದಿಂದ ಸೌಹಾರ್ದಯುತವಾಗಿ ಹೇಗೆ ಬಗೆಹರಿಸಿದ ಎನ್ನುವುದನ್ನ ನಾವು ಈ ಪಾಠದಲ್ಲಿ ಈಗ ತಿಳಿದುಕೊಳ್ಳೋಣ ಬಹಳ ವರುಷಗಳ ಹಿಂದಿನ ಮಾತು ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತುವೆಂಬ ನಗರವಿತ್ತು ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು ಶಾಕ್ಯರ ಅರಸ ಶುದ್ಧೋದನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು ಬಹಳ ವರುಷಗಳ ಹಿಂದಿನ ಮಾತು ಇದು ಈಗ ಒಂದೆರಡು ಎರಡು ಮೂರು ವರ್ಷಗಳ ಇತ್ತೀಚೆಗೆ ಘಟಿಸಿದಂತಹ ಘಟನೆ ಅಲ್ಲ ತುಂಬಾ ಹಲವಾರು ವರ್ಷಗಳೇ ಘಟಿಸಿ ಹೋಗಿವೆ ಈ ಘಟನೆ ನಡೆದು ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎನ್ನುವಂತಹ ಒಂದು ನಗರ ಇತ್ತು ನಿಮ್ಗೆ ಗೊತ್ತಿದೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಇವು ಭಾಗಗಳು ಅಲ್ವಾ ಇಲ್ಲಿ ಉತ್ತರದ ಭಾಗದಲ್ಲಿ ಕಪಿಲವಸ್ತು ಎನ್ನುವಂತಹ ಒಂದು ನಗರ ಇತ್ತು ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು ಈಗ ನಿಮಗೆ ಗೊತ್ತಿದೆ ಕರ್ನಾಟಕವನ್ನು ಕೂಡ
ಹಲವಾರು ರಾಜ ಮನೆತನಗಳು ಆಳ್ವಿಕೆ ಮಾಡಿವೆ. ಚಾಲುಕ್ಯರು ಇರ್ಬೋದು, ಕದಂಬರು ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಹೊಯ್ಸಳರು ಇರ್ಬೋದು, ಇವೆಲ್ಲ ರಾಜ ಮನೆತನಗಳು ಕರ್ನಾಟಕವನ್ನ ಆಳ್ವಿಕೆ ಮಾಡಿವೆ. ಅದೇ ರೀತಿ ಉತ್ತರ ಭಾಗದಲ್ಲಿರುವಂತಹ ಕಪಿಲವಸ್ತು ಎನ್ನುವಂತಹ ನಗರವನ್ನು ಕೂಡ ಶಾಕ್ಯ ಮನೆತನಕ್ಕೆ ಸೇರಿದಂತಹ ಅರಸರು ಆಳ್ವಿಕೆ ಮಾಡ್ತಾ ಇದ್ರು. ಈ ಅಲ್ಲಿ ಶಾಕ್ಯರ ಅರಸ ಯಾರಪ್ಪ ಅಂತ ಹೇಳಿದ್ರೆ ಶುದ್ಧೋದನ. ಈ ಶುದ್ಧೋದನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಶುದ್ಧೋದನ ಮತ್ತು ಮಾಯಾದೇವಿ ಎನ್ನುವಂತಹ ದಂಪತಿಗಳಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸವನ್ನ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಬೆಳೆದ ನಂತರ ಈತ ಸನ್ಯಾಸವನ್ನ ಸ್ವೀಕರಿಸ್ತಾನೆ. ರಾಜ್ಯ, ಕೋಶ, ಹೆಂಡತಿ, ಮಕ್ಕಳು ಎಲ್ಲವನ್ನ ತ್ಯಜಿಸಿ ಸನ್ಯಾಸದ ಕಡೆಗೆ ಒಲವನ್ನ ಹೊಂದಿ ಈತ ಸನ್ಯಾಸವನ್ನ ಸ್ವೀಕರಿಸ್ತಾನೆ. ಸಿದ್ಧಾರ್ಥನಾಗಿದ್ದವನು ಭಗವಾನ್ ಬುದ್ಧನಾಗಿ ಬದಲಾಗ್ತಾನೆ. ಬೌದ್ಧ ಧರ್ಮದ ಸ್ಥಾಪನೆಯನ್ನು ಕೂಡ ಮಾಡ್ತಾನೆ. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿ ನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಒಂದು ಹೊಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಈಗ ನೇಪಾಳ ದೇಶದಲ್ಲಿ ಈ ಕಪಿಲವಸ್ತು ಎನ್ನುವಂತಹ ನಗರ ಈಗ ಎಲ್ಲಿದೆ ಅಂತ ಹೇಳಿದ್ರೆ ನೇಪಾಳ ದೇಶದಲ್ಲಿದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕಪಿಲವಸ್ತು ಎನ್ನುವಂತಹ ರಾಜ್ಯ ಈಗ ಎಲ್ಲಿದೆ, ಯಾ ಕಪಿಲವಸ್ತು ಎನ್ನುವಂತಹ ನಗರ ಈಗ ಎಲ್ಲಿದೆ ಅಂತ ಹೇಳಿದ್ರೆ ನೇಪಾಳ ದೇಶದಲ್ಲಿ ಇದೆ. ನೇಪಾಳ ದೇಶದಲ್ಲಿರುವಂತಹ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಎನ್ನುವಂತಹ ಪರ್ವತ ಇದೆ. ಹೇಮಕೂಟ ಎನ್ನುವಂತಹ ಪರ್ವತ ಇದೆ. ಆ ಪರ್ವತದಲ್ಲಿ ಹುಟ್ಟಿದಂತಹ ಗಂಗಾ ನದಿಯು ದಕ್ಷಿಣಕ್ಕೆ ಕಾಶಿ ನಗರದವರೆಗೆ ಹರಿದು ಗಂಗಾ ನದಿ ಎಲ್ಲಾ ನದಿಗಳಿಗಿಂತಲೂ ಕೂಡ ಪವಿತ್ರವಾದಂತಹ ನದಿ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಇದೆ. ಗಂಗಾ ನದಿ ಎನ್ನುವಂಥದ್ದು ದೇವಲೋಕದಲ್ಲಿ ಹರಿತಾ ಇದ್ದಂತಹ ನದಿ ಇದು. ಈ ನದಿ ಅತ್ಯಂತ ಪವಿತ್ರವಾದ ನದಿಗಳಲ್ಲಿ ಒಂದಾಗಿದೆ. ಇದು ದೇವಲೋಕದಲ್ಲಿ ಹರಿತಾ ಇದ್ದಂತಹ ನದಿಯನ್ನ ನಮ್ಮ ಭಾರತ ಭೂಮಿಯ ಮೇಲೆ ಹರಿಯುವಂತ ಒಬ್ಬ ಋಷಿ ಮಾಡಿದ್ರಿಂದಾಗಿ ಇದು ಭಾರತದ ನೆಲದಲ್ಲಿ ಹರಿಯುವಂತಾಯಿತು. ಹಿಂದಿನ ಕಾಲದಲ್ಲಿ ಗಂಗಾ ನದಿಗೆ ಅಲ್ಲಿಗೆ ಯಾರಿದ್ದು ಹೋಗ್ತಾ ಇದ್ರೆ ಒಂದು ಬಾಟಲಿಯಲ್ಲಿ ಅಲ್ಲಿಯದ ನೀರನ್ನ ಹಿಡ್ಕೊಂಡು ಬರ್ತಾ ಇದ್ರು. ನೀರನ್ನ ಹಿಡ್ಕೊಂಡು ಬಂದು ಮನೆಯಲ್ಲಿ ಸಾಮಾನ್ಯ ಶೀತ ಜ್ವರಗಳು ಆಯ್ತು ಯಾರಿಗಾದ್ರೂ ಬಂತು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗ್ತಾ ಇರ್ಲಿಲ್ಲ, ಬದಲಾಗಿ ಅದನ್ನೇ ಕುಡಿಸ್ತಾ ಇದ್ರು. ಶೀತ ಜ್ವರಗಳೆಲ್ಲ ಕಡಿಮೆ ಆಗ್ತಾ ಇತ್ತು. ಆದ್ರೆ ಈಗ ಒಂದು ವೇಳೆ ಕುಡಿದ್ರೆ ಏನಾಗಬಹುದು ನೀವೇ ಊಹಣೆ ಮಾಡಿಕೊಳ್ಳಿ ಮಕ್ಕಳೇ. ಅಂದ್ರೆ ನದಿಯ ನೀರು ಕಲುಷಿತಗೊಂಡಿದೆ. ಆದ್ರೆ ಈಗಿನ ಪ್ರಧಾನ ಮಂತ್ರಿಗಳು ಗಂಗಾ ನದಿಯ ನೀರನ್ನ ಶುದ್ಧೀಕರಣ ಮಾಡುವುದಕ್ಕಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಸಫಲರು ಕೂಡ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಗಂಗಾ ನದಿ ಎನ್ನುವಂಥದ್ದು ಅತ್ಯಂತ ಪವಿತ್ರವಾದ ನದಿಗಳಲ್ಲಿ ಒಂದಾಗಿದೆ. ಈ ಅತ್ಯಂತ ಪವಿತ್ರವಾದ ನದಿ ಎಲ್ಲಿ ಹುಟ್ಟದೆ ಅಂತ ಹೇಳಿದ್ರೆ ಹೇಮಕೂಟ ಪರ್ವತದಲ್ಲಿ ಹುಟ್ಟದೆ. ಹೇಮಕೂಟ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ಕಾಶಿ ನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರವನ್ನ ಸೇರ್ತದೆ. ಕವಲು ಅಂತ ಹೇಳಿದ್ರೆ ಎರಡು ಭಾಗವಾಗಿ ಎರಡು ಭಾಗ ಆಗ್ತದೆ. ಎರಡು ಭಾಗ ಆಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಆಗಿನ ಕಾಲದಲ್ಲಿ ಗಂಗಾ ನದಿಯ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ವತ್ಸ ಮತ್ತು ಮಗಧ ಎನ್ನುವಂತಹ ಎರಡು ರಾಜ್ಯಗಳು ಗಂಗಾ ನದಿಯ ಬದಿಯಲ್ಲಿ ಇದ್ದವು. ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಸುಭಿಕ್ಷ ಅಂತ ಹೇಳಿದ್ರೆ ಸಮೃದ್ಧಿಯಾಗಿದ್ದವು. ಅಲ್ಲಿಯ ನೀರನ್ನೆಲ್ಲ ಉಪಯೋಗಿಸಿಕೊಂಡು ಉತ್ತಮ ಬೆಳೆಯನ್ನ ಬೆಳೆಸಿಕೊಂಡು ಸಮೃದ್ಧ ಜೀವನವನ್ನ ಅಲ್ಲಿಯ ಜನರು ನಡೆಸ್ತಾ ಇದ್ರು. ಈ ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳನ್ನೆಲ್ಲ ಸಸ್ಯ ಶ್ಯಾಮಲವಾಗಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿತು. ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಯಿತು. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು. ಇಲ್ಲಿ
ನೋಡಿ ಒಸ್ಸಾ ಮತ್ತು ಮಗಧಾ ರಾಜ್ಯದ ನೀರನ್ನ ಎರಡೂ ರಾಜ್ಯಗಳವರು ಕೂಡ ಉಪಯೋಗಿಸಿಕೊಂಡು ಸುಖ ಶಾಂತಿ ನೆಮ್ಮದಿಯ ಬದುಕನ್ನ ಬಾಳ್ತಾ ಇದ್ರು ಆದರೆ ನಂತರ ಕಾಲ ಬದಲಾದಂತೆ ಕಾಲ ಕಳೆದಂತೆ ಅವರಿಬ್ಬರಲ್ಲಿ ದ್ವೇಷ ಎನ್ನುವಂತದ್ದು ಉಂಟಾಯಿತು ನೋಡಿ ಆ ಎರಡೂ ರಾಜ್ಯಗಳು ನದಿಯ ತಾಯಿ ಅಂತ ಪೂಜಿಸ್ತಾ ಇದ್ರು ಯಾಕೆ ತಾಯಿಯಾದವಳು ತನ್ನ ಮಕ್ಕಳಿಗೆ ಎಲ್ಲವನ್ನ ನೀಡುತ್ತಾಳೆ ಮಕ್ಕಳು ಏನು ಕೇಳಿದ್ರು ಕೂಡ ಅದನ್ನ ಸಹನಾಮಯಿ ಆಕೆ ಆಕೆ ಎಲ್ಲವನ್ನ ನೀಡುತ್ತಾಳೆ ಮಕ್ಕಳ ಮನಸ್ಸಿಗೆ ನೋವನ್ನು ಉಂಟು ಮಾಡೋದೇ ಇಲ್ಲ ಇಲ್ಲಿ ಗಂಗಾ ನದಿಯು ಕೂಡ ವಸ್ತಾ ಮತ್ತು ಮಗಧಾ ರಾಜ್ಯದ ಜನರಿಗೆ ಯಥೇಚ್ಛವಾಗಿ ನೀರನ್ನ ನೀಡುತ್ತಾ ಇತ್ತು ಆ ಯಥೇಚ್ಛವಾಗಿ ನೀರನ್ನ ನೀಡಿದ್ದರಿಂದಾಗಿಯೇ ಅವರು ಸಮೃದ್ಧವಾದ ಬೆಳೆಯನ್ನು ಬೆಳೆಸಲಿಕ್ಕೆ ಆಗ್ತಾ ಇತ್ತು ಹಾಗಾಗಿ ಇವರು ತಾಯಿಯ ಹಾಗೆ ತಾಯಿ ಹೇಗೆ ಎಲ್ಲವನ್ನ ನೀಡುತ್ತಾಳೋ ಅದೇ ರೀತಿ ಗಂಗಾ ನದಿಯು ಯಥೇಚ್ಛವಾಗಿ ನೀರನ್ನ ಇವರಿಗೆ ನೀಡುತ್ತಾ ಇದ್ದರಿಂದಾಗಿ ತಾಯಿಯ ಹಾಗೆ ಪೂಜಿಸ್ತಾ ಇದ್ರು ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳಲ್ಲೆಲ್ಲ ಸಸ್ಯ ಶ್ಯಾಮಲವಾಗಿತ್ತು ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರಿನ ಗಿಡ ಮರಗಳನ್ನು ಕಾಣಬಹುದಿತ್ತು ಕಾರಣ ಗಂಗಾ ನದಿಯ ನೀರು ಈ ಗಂಗಾ ನದಿ ನೀರು ಯಥೇಚ್ಛವಾಗಿದ್ದರಿಂದಾಗಿ ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರಿನ ವಾತಾವರಣವನ್ನ ಅವರು ಕಾಣಬಹುದಿತ್ತು ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು ಈ ವಸ್ಸ ಮತ್ತು ಮಗಧಾ ರಾಜ್ಯದ ಎರಡೂ ರಾಜ್ಯದ ಜನರು ಕೂಡ ಈ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎಂದು ಹೇಳ್ತಾ ಇದ್ರು ಈ ಅನ್ನವನ್ನು ನೀಡುವಂತಹ ತಾಯಿ ನಮಗೆ ಅನ್ನವನ್ನು ನೀಡ್ತಾಳಲಿಕ್ಕೆ ಯಥೇಚ್ಛವಾಗಿ ನೀರನ್ನು ನೀಡುವುದರಿಂದಾಗಿ ಸಮೃದ್ಧವಾಗಿ ಬೆಳೆಯನ್ನು ಬೆಳೆಸ್ತಾ ಇದ್ರು ಒಂದು ವೇಳೆ ರೈತರಿಗೆ ನೀರೇ ಇಲ್ಲ ಅಂತ ಹೇಳಿದ್ರೆ ಬೆಳೆಯನ್ನು ಬೆಳೆಸಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ರೈತರಿಗೆ ನೀರು ಬೇಕೇ ಬೇಕು ನಾನು ಆಗಾಗಲೇ ಹೇಳಿದ ಹಾಗೆ ಕಾವೇರಿ ನದಿಗೋಸ್ಕರ ತಮಿಳುನಾಡು ಮತ್ತು ಕರ್ನಾಟಕದವರು ಯಾಕೆ ಜಗಳ ಮಾಡ್ತಾ ಇದ್ದಾರೆ ಕೇವಲ ನೀರಿಗೋಸ್ಕರ ಅಲ್ವಾ ಮಕ್ಕಳೇ ಒಂದು ರೈತರಿಗೆ ಯಥೇಚ್ಛವಾಗಿ ನೀರು ಸಿಕ್ಕಿದ್ರೆ ಮಾತ್ರ ಅವರು ಉತ್ತಮ ಬೆಳೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ಇವರು ಕೂಡ ಇವರಿಗೆ ಅನ್ನ ನೀಡುವ ತಾಯಿ ನಮಗೆ ಸಮೃದ್ಧವಾಗಿ ಗಂಗಾ ನದಿಯ ನೀರು ನೀರನ್ನ ಕೊಡ್ತಾ ಇದ್ದರಿಂದಾಗಿ ಇವರು ಅನ್ನ ನೀಡುವ ತಾಯಿ ಎಂದು ಹೇಳ್ತಾ ಇದ್ರು ಆದರೆ ಅಷ್ಟರವರೆಗೆ ಇವರು ಗಂಗಾ ನದಿಯನ್ನ ಅನ್ನ ನೀಡುವ ತಾಯಿ ಅಂತ ಹೇಳ್ತಾ ಇದ್ರು ಗಂಗಾ ನದಿಯನ್ನ ಪೂಜಿಸ್ತಾ ಇದ್ರು ತಾಯಿಯ ಹಾಗೆ ಆದರೆ ಕ್ರಮೇಣ ಅವರಿಬ್ಬರಲ್ಲಿ ದ್ವೇಷ ಎನ್ನುವಂಥದ್ದು ಸ್ವಾರ್ಥ ಎನ್ನುವಂಥದ್ದು ಮನೆ ಮಾಡಿದ್ರು ಸ್ವಾರ್ಥ ಅಂತ ಹೇಳಿದ್ರೆ ತನಗಾಗಿ ಸ್ವಾಹಿತ ತನ್ನ ಬಗ್ಗೆನೇ ಯೋಚನೆ ಮಾಡುವಂಥದ್ದು ತನಗೆ ಮಾತ್ರ ಬೇಕು ಎನ್ನುವುದಾಗಿ ಯೋಚನೆ ಮಾಡುವಂಥದ್ದು ಬೇರೆಯವರ ಜೊತೆ ಹಂಚಿಕೊಳ್ಳುವಂತಹ ಮನೋಭಾವನೆ ಇಲ್ಲದೆ ಇರುವಂಥದ್ದು ನಾನು ನನ್ನದೇ ಎನ್ನುವಂತಹ ಭಾವನೆಯನ್ನು ನಾವು ಸ್ವಾರ್ಥ ಮನೋಭಾವನೆ ಅಂತ ಹೇಳ್ತೇವೆ ಇಲ್ಲಿ ಬಸ್ಸಾ ಮತ್ತು ಮಗಧಾ ರಾಜ್ಯದವರಿಗೂ ಕೂಡ ಕ್ರಮೇಣ ಈ ಸ್ವಾರ್ಥ ಎನ್ನುವಂಥದ್ದು ಮನೆ ಮಾಡಿದ್ದು ವಸ್ಸ ರಾಜ್ಯದವರು ಹೇಳಿದ್ರು ಗಂಗಾ ನದಿಯ ನೀರು ತಮಗೆ ಮಾತ್ರ ಬೇಕು ನಾವು ಮಾತ್ರ ಅದರಿಂದ ಉತ್ತಮ ಸಮೃದ್ಧವಾದ ಬೆಳೆಯನ್ನು ಬೆಳೆಸಿ ಸಮೃದ್ಧವಾದ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರು ಅದೇ ಮಗಧಾ ರಾಜ್ಯದ ಜನರು ಕೂಡ ಅದೇ ರೀತಿ ಹೇಳಿದ್ರು ನಾವು ಮಾತ್ರ ಅಲ್ಲಿ ಬೆಳೆಯನ್ನು ಬೆಳೆಸಿ ಸಮೃದ್ಧವಾದ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರು ಒಂದು ಕಾಲದಲ್ಲಿ ವಸ್ಸ ಮತ್ತು ಮಗಧಾ ರಾಜ್ಯದ ಜನರು ಗಂಗಾ ನದಿಯ ನೀರನ್ನ ಒಟ್ಟಿಗೆ ಉಪಯೋಗಿಸಿಕೊಂಡು ಸುಖ ಸಂತೋಷದಿಂದ ಬದುಕ್ತಾ ಇದ್ರು ಆದ್ರೆ ಕಾಲಕ್ರಮೇಣ ಯಾವಾಗ ಅವರಲ್ಲಿ ಸ್ವಾರ್ಥ ಎನ್ನುವಂಥದ್ದು ಮನೆ ಮಾಡಿದ್ರು ಅವರಿಬ್ಬರೂ ಕೂಡ ಗಂಗಾ ನದಿಯ ನೀರು ನಮಗೇನೇ ಬೇಕು ಎನ್ನುವುದಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡಿ ಸಂಪೂರ್ಣ ಅಧಿಕಾರ ಸ್ಥಾಪಿಸೋದಕ್ಕೆ ದುರಾಸೆ ಅಂತ ಹೇಳಿದ್ರೆ ಕೆಟ್ಟ ಆಸೆ ನಮಗೇನೆ ಬೇಕು ಎನ್ನುವಂತ ಆಸೆ ಮೂಡಿತ್ತು ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು ಉತ್ಕಟ ಅಂತ ಹೇಳಿದ್ರೆ ಪ್ರಬಲವಾದ ದಿನ ಕಳೆದ ಹಾಗೆ ಇವರಿಬ್ಬರಲ್ಲಿ ಸ್ವಾರ್ಥ ಇತ್ತು ಆ ಸ್ವಾರ್ಥ ಎನ್ನುವಂಥದ್ದು ದಿನ ಕಳೆದ ಹಾಗೆ ಬೆಳೀತಾ ಹೋಯಿತು ಅವರಿಬ್ಬರು ಕೂಡ ಇದಕ್ಕೆ ಯುದ್ಧ ಒಂದೇ ಮಾರ್ಗ ಗಂಗಾ ನದಿಯ ನೀರನ್ನ ತಮ್ಮದನ್ನಾಗಿಸಿಕೊಳ್ಬೇಕು ಅಂತ ಹೇಳಿ ವಸ್ತಾದವರು ಯುದ್ಧಕ್ಕೆ ಸಿದ್ಧವಾಗಿ ನಿಂತರು ಅದೇ ರೀತಿ ಮಗಧಾ ರಾಜ್ಯದ ಜನರು ಕೂಡ ಗಂಗಾ ನದಿಯ ನೀರನ್ನ ತಮ್ಮದನ್ನಾಗಿಯೇ ಮಾಡಿಕೊಳ್ಬೇಕು ಅಂತ ಹೇಳಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತರು ಮುಂದೆ ಏನಾಯಿತು ಯುದ್ಧ ಆಯ್ತಾ ಇಲ್ವಾ ಕೊನೆಗೆ ಗೌತಮ ಬುದ್ಧ ಅಲ್ಲಿಗೆ ಯಾರು ಬಂದು ಎನ್ನುವುದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ.